ಎಲ್ಲರಿಗೂ ಕೂಡ ನಮಸ್ಕಾರ ಚೇತನ ಚಾನೆಲ್ ಗೆ ಸ್ವಾಗತ ಇನ್ನು ಮುಂದೆ ಚೇತನ ಚಾನೆಲ್ ಅಲ್ಲಿ ಒಂದು ವಿಭಿನ್ನವಾದಂತ ವಿಶೇಷವಾದಂತ ತಿಂಗಳಿಗೆ ಒಂದು ಕಥೆ ಮೂಡಿ ಬರಲಿದೆ ಈ ಕಥೆಗಳ ರಚನಾಕಾರರು ಜಿವಿ ಕುಲಕರ್ಣಿ ಅಂತ ಅವರೊಬ್ಬ ನಿವೃತ್ತ ಸರ್ಕಾರಿ ಸಾರಿಗೆ ನೌಕರದಾರರು ಹುಬ್ಬಳ್ಳಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದಂತವರು ಅವರೊಬ್ಬ ಹವ್ಯಾಸಿ ಬರಹಗಾರರು ಅವರು ಪದ್ಯಗಳನ್ನು ಕವನಗಳನ್ನು ಕಥೆಗಳನ್ನು ಬರೆಯುವಂತ ಹವ್ಯಾಸವುಳ್ಳಂತವರು ಅವರು ತಿಂಗಳಿಗೆ ಒಂದು ಕಥೆಯನ್ನು ಬರೆದು ಕಳಿಸಲಿದ್ದಾರೆ ಆ ಕಥೆಯನ್ನು ಪ್ರಸ್ತುತಪಡಿಸುವಂತ ಕಾರ್ಯ ಮಾತ್ರ ನನ್ನದು ಅವರ ಬರಹಗಳಿಗೆ ಚೇತನ ಚಾನೆಲ್ಗೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಈ ತಿಂಗಳ ಕಥೆ ಹೀಗಿದೆ ಒಂದು ಊರಿನಲ್ಲಿ ಮನನ ಎಂಬಂತ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಕಥೆ ಕೇಳುವಂತ ಹವ್ಯಾಸ ಇತ್ತು ಅವನು ಪ್ರತಿನಿತ್ಯ ಊರಿನಲ್ಲಿ ನನಗೆ ಕಥೆ ಹೇಳಿ ಅಂತ ಜನಗಳಿಗೆ ಕೇಳಿಸ್ತಾ ಇದ್ದ ಆ ಊರಿಗೆ ಒಬ್ಬ ಮಹಾ ತಪಸ್ವಿ ಬಂದಿದ್ದರು ಇವನು ಆ ತಪಸ್ವಿ ಬಳಿ ಹೋಗ್ತಾನೆ ಅವನು ಹೇಳ್ಕೊತಾನೆ ಅಜ್ಜ ನನಗೆ ತುಂಬಾ ಭಕ್ತಿಯಿಂದ ಹೇಳ್ತಾನೆ ನನಗೆ ಕಥೆ ಕೇಳುವಂತ ಹವ್ಯಾಸ ಇದೆ ಅಂತ ಸರಿ ಆಯ್ತು ಅಂತ ಹೇಳಿಬಿಟ್ಟು ಆ ತಪಸ್ವಿಯನ್ನ ಕರೀತಾರೆ ಕರೆದು ಹತ್ರದಲ್ಲಿ ಅವನ ಕಿವಿಯಲ್ಲಿ ಒಂದು ಮಂತ್ರವನ್ನ ಹೇಳ್ತಾರೆ ಹೇಳಿ ಹೇಳ್ತಾರೆ ನೋಡು ಮನನ ಇನ್ನು ಮುಂದೆ ನೀನು ಜನಗಳಿಗೆ ಕಥೆ ಹೇಳಿ ಅಂತ ಬಿಡಿಸುವ ಅವಶ್ಯಕತೆ ಇಲ್ಲ ನೀನು ಎಂದಿನಂತೆ ನಿನ್ನ ಎಲ್ಲ ನಿತ್ಯದ ಕರ್ಮಗಳನ್ನು ಮುಗಿಸಿದಾದ್ಮೇಲೆ ಒಂದು ಯಾವುದಾದರೂ ಸ್ಥಳದಲ್ಲಿ ಕುಳಿತುಕೋ ಧ್ಯಾನಾಸಕ್ತನಾಗಿ ಕುಳಿತುಕೋ ಈ ಮಂತ್ರವನ್ನು ಹೇಳು ಅಂತ ಹೇಳಿ ಅವನಿಗೆ ಕಳಿಸ್ತಾರೆ ಸರಿ ಆಯಿತು ಮನನ ಮನೆಗೆ ಬರ್ತಾನೆ ಮರುದಿನ ಎಂದಿನಂತೆ ತನ್ನ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ತಾನೆ ಎಲ್ಲ ಆದ್ಮೇಲೆ ಒಂದು ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ತಾನೆ ಕುಳಿತುಕೊಂಡು ಧ್ಯಾನಾಸಕ್ತನಾಗಿ ಕುಳಿತುಕೊಂಡು ಆ ಏನು ಮಹಾ ತಪಸ್ವಿ ಇರ್ತಾರಲ್ಲ ಅವ್ರು ಹೇಳಿರ್ತಾರಲ್ಲ ಆ ಮಂತ್ರವನ್ನು ಅವನು ಉಚ್ಚಾರಣೆಯನ್ನು ಮಾಡ್ತಾನೆ ಪಠನೆಯನ್ನು ಮಾಡ್ತಾನೆ ಮಾಡಿದ ತಕ್ಷಣ ಅವನಿಗೆ ಒಂದು ಗಿಳಿ ಬರುತ್ತೆ ಗಿಳಿ ಬಂದು ಹೇಳುತ್ತೆ ಎಲೆ ಮನನ ಈ ಹುಚ್ಚು ನಿನಗೇಕೆ ಎಂದು ನನಗೆ ತಿಳಿಯುತ್ತಿಲ್ಲ ಆದರೂ ನೀನು ನೆನೆಸಿಕೊಂಡಾಗ ನಿನ್ನ ಆಜ್ಞೆಯಂತೆ ಕಥೆ ಹೇಳುತ್ತೇನೆ ಕೇಳು ಈ ದಿನ ನಿನಗೆ ಭೂನ ಎಂಬಂತ ಗೃಹಿಣಿಯ ಕಥೆ ಹೇಳ್ತೀನಿ ಅಂತ ಹೇಳುತ್ತೆ ಸರಿ ಅಂತ ಹೇಳ್ತಾನೆ ಅವನು ಕಥೆ ಪ್ರಾರಂಭ ಆಗುತ್ತೆ ಒಂದು ಊರಿನಲ್ಲಿ ಭೂನ ಎಂಬಂತ ಒಬ್ಬ ಗೃಹಿಣಿ ಇದ್ದಳು ಅವಳು ಕೆಲಸದ ನಿಮಿತ್ತ ಪಕ್ಕದ ಊರಿಗೆ ಹೋಗಬೇಕಾಗಿತ್ತು ಅವಳು ಬೆಳಗ್ಗೆ ಹೋಗಬೇಕಾಗಿದ್ದರಿಂದ ಬೆಳಗಿನ ಜಾವನೇ ತಾನು ಹೋಗ್ಬೇಕಂತ ರಾತ್ರಿ ಎಲ್ಲ ತಯಾರು ಮಾಡಿಕೊಂಡು ಮಲಗಿದ್ಲು ಮಧ್ಯರಾತ್ರಿ ಅವಳಿಗೆ ಎಚ್ಚರ ಆಗ್ಬಿಡ್ತು ಎಚ್ಚರ ಆಗಿದ ತಕ್ಷಣ ಅವಳು ಏನ್ ಅನ್ಕೊಂಡ್ಲು ಬೆಳಗ್ಗೆ ಆಗೋಗ್ಬಿಟ್ಟಿದೆ ಬೆಳಗಿನ ಜಾವ ಆಗಿದೆ ಅಂತ ತಪ್ಪು ತಿಳ್ಕೊಂಡು ಆ ಮಧ್ಯರಾತ್ರಿಯಲ್ಲೇ ಅವಳು ಯಾರಿಗೂ ತಿಳಿಯದೆ ಅಂತೆ ಕೆಲಸಕ್ಕೆ ಹೊರಟು ನಿಂತ್ಕೊಂಡ್ಬಿಟ್ಲು ಹೋಗ್ತಾ ಇದ್ಲು ದಾರಿ ಉದ್ದಕ್ಕೂ ಅವಳಿಗೆ ತನ್ನ ಕೆಲಸದ ಬಗ್ಗೆನೇ ಯೋಚನೆ ಅದ್ರ ಬಗ್ಗೆನೇ ಚಟುವಟಿಕೆ ಅವಳಿಗೆ ಅದ್ರ ಬಗ್ಗೆನೇ ಯೋಚಿಸುತ್ತಾ ಹೊರಟಾಗ ಒಂದು ಭಯಾನಕವಾದಂತ ಶಬ್ದ ಕೇಳುತ್ತೆ ಒಂದು ಮರ ಬುಡಿ ಮೇಲಾಗಿ ಬಿದ್ದ ಹಾಗೆ ಶಬ್ದ ಕೇಳುತ್ತೆ ಆದ್ರೆ ಅವಳಿಗೆ ಅದು ಯಾವ್ದರ ಪರಿವೂ ಇರಲ್ಲ ಅವಳು ಪಾಡಿಗೆ ಅವಳು ಹೋಗ್ತಾ ಇರ್ತಾಳೆ ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾಳೆ ಒಂದು ಆಕಾರವಿಲ್ಲದಂತ ರೂಪದ ಒಂದು ಪ್ರತಿಧ್ವನಿ ಕೇಳಿಸುತ್ತೆ ಅದು ಹೇಳುತ್ತೆ ಏ ಹೆಣ್ಣೆ ಈ ಸರು ರಾತ್ರಿಯಲ್ಲಿ ಎಲ್ಲಿ ಹೊಂಟಿರುವೆ ನೀನು ನಾನು ಯಾರೆಂದು ನಿನಗೆ ಗೊತ್ತೇ ನಿನ್ನನ್ನ ಬಿಡಲಾರೆ ಎತ್ತಿಕೊಂಡು ಹೋಗುವಿ ಅಂತ ಹೇಳುತ್ತೆ ಇವಳಿಗೆ ಒಮ್ಮೆಲೆ ಆ ಪ್ರತಿಧ್ವನಿಯನ್ನ ಕೇಳಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಅವಳು ನಿಂತ್ಕೊಳ್ತಾಳೆ ಈಗ ಗಿಳಿ ಹೇಳುತ್ತೆ ಆ ಮನನಂಗೆ ಹೇಳುತ್ತೆ ಮನನ ಈಗ ನಿನ್ ಸರದಿಯಪ್ಪ ಈಗ ನೀನು ಹೇಳು ಭೂನ ಏನ್ ಮಾಡ್ತಾಳೆ ಭಯದಿಂದ ಸತ್ತು ಹೋಗ್ತಾಳ ಇದಕ್ಕೆ ನೀನು ಸರಿಯಾದ ಉತ್ತರವನ್ನು ಕೊಡಲೇಬೇಕು ನಿನಗೆ ಮುಂದೆ ಕತೆ ಕೇಳಬೇಕನ್ನೋದಾದರೆ ಇದಕ್ಕೆ ನೀನು ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾಳೆ ಆಗ ಮನನ ಹೇಳ್ತಾನೆ ಏ ಗಿಳಿಯೇ ಭೂನ ಇದ್ಯಾವುದಕ್ಕೂ ಕೂಡ ಬಗ್ಗುವಂಥ ಹೆಣ್ಣು ಅಲ್ಲ ಅವಳು ಧೈರ್ಯವಂತೆ ಅವಳು ದೇವರಲ್ಲಿ ನಿಷ್ಠೆಯನ್ನು ಉಳ್ಳಂಥವಳು ಅವಳು ತನ್ನ ಮನೆ ದೇವರನ್ನು ನೆನೆಸುತ್ತಾ ತನ್ನ ಕೆಲಸದ ಕಡೆ ಗಮನವನ್ನು ಕೊಡುತ್ತಾ ತನ್ನ ಪಾಡಿಗೆ ತಾನು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾಳೆ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಆ ಗಿಳಿ ಅಲ್ಲಿಂದ ಮಾಯವಾಗಿ ಬಿಡುತ್ತೆ ಈ ಕತೆ ಇಲ್ಲಿಗೆ ಮುಗಿತು ಮುಂದೆ ಕತೆ ಮುಂದುವರಿಯುತ್ತೆ ಹೊಸದೊಂದು ಕಥೆಯೊಂದಿಗೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು